ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಂದು ಪ್ರದೇಶಕ್ಕೂ ಒಂದೊಂದು ವಿಶೇಷವಾದಂತಹ ಇತಿಹಾಸವಿರುತ್ತೆ. ಅಂತೆಯೇ ಇಂದು ಹಲವು ಜಾಗತಿಕ ರಾಷ್ಟ್ರಗಳಲ್ಲಿರುವ ಐತಿಹಾಸಿಕ ಪ್ರದೇಶಗಳು ಕಣ್ಣ ಮುಂದೆ ಇದೆ. ಅದೇ ರೀತಿ ಕೆಲವು ಐತಿಹಾಸಿಕ ಪ್ರದೇಶಗಳು ವಿವಿಧ ಕಾರಣಗಳಿಂದಾಗಿ ಅಗೋಚರವಾಗಿದೆ ಅಥವಾ ಅವಶೇಷಗಳಾಗಿ ದೊರೆತಿವೆ. ಸ್ನೇಹಿತರೆ, ಅಂತಹದ್ದೇ ಪುರಾತನ ಕಾಲದ ಅಂದರೆ 12,000 ವರ್ಷಗಳಷ್ಟು ಹಳೆಯ ನಗರ ಪತ್ತೆ ಮಾಡಿದ ವಾಸ್ತುಶಿಲ್ಪಿ 44 ಬಾರಿ ಭೇಟಿ ನೀಡಿ ಸಂಶೋಧನೆಯನ್ನ ಮಾಡಿದಂತಹ ನಗರ ಹೇಗಿದೆ ಗೊತ್ತಾ? ಇವರ ಸಂಶೋಧನೆಯನ್ನ ಕುರಿತು ಇತರ ತಜ್ಞರಿಗಿರುವಂತಹ ಅಭಿಪ್ರಾಯ ಎಲ್ಲಿದೆ ನೋಡಿ. ಸ್ನೇಹಿತರೆ, ಇಂದು ಜಗತ್ತು ಎಷ್ಟು ಮುಂದುವರೆದಿದ್ರೂ ಕೂಡ ಹಿಂದಿನ ಕಾಲದ ಕುರುಹುಗಳ ಪತ್ತೆ ಆಗ್ತಲೇ ಇರ್ತವೆ. ಚಿಕ್ಕ ವಸ್ತುಗಳಿಂದ ಹಿಡಿದು ಅನೇಕ ವಾಸ್ತುಶಿಲ್ಪಗಳು ಕೆತ್ತನೆಗಳು ಕೂಡ ಇಂದಿಗೂ ಕಾಣಸಿಗುತ್ತವೆ. ಪ್ರಪಂಚ ಮುಂದುವರೆದಂತೆ ಸಂಶೋಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಸಂಶೋಧನೆಗಳು ಅಧಿಕವಾಗಿ ಕಾಣಸಿಗುತ್ತಿದೆ. ಇದರಿಂದಾಗಿ ಅನೇಕ ಹಿಂದಿನ ಕಾಲದಲ್ಲಿ ನಡೆದು ಹೋದಂತಹ ಆಗುಹೋಗುಗಳನ್ನು ಪತ್ತೆ ಮಾಡುವಂತಾಗಿದೆ. ಪ್ರಿಯ ವೀಕ್ಷಕರೇ, ಇದೀಗ ಅಮೆರಿಕದ ವಾಸ್ತುಶಿಲ್ಪಿ ಕ್ರಾಕ್ಫಾರ್ಡ್ ಜಾರ್ಜ್ ಕೆಲೆ ಎಂಬುವರು ಸಮುದ್ರದಾಳದಲ್ಲಿ 12,000 ವರ್ಷಗಳಷ್ಟು ಹಳೆಯ ನಗರವನ್ನ ನೋಡಿದ್ದು ಪತ್ತೆ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ. ಸದ್ಯ ಇವರ ಹೇಳಿಕೆಯ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿರುವ ಚಾಂಡ್ಲೂರ್ ದ್ವೀಪಗಳಲ್ಲಿ ಪುರಾತನ ನೀರೊಳಗೆ ನಗರದ ಅವಶೇಷಗಳಿವೆ ಅಂತ ಜಾರ್ಜ್ ಕೆಲೆ ಹೇಳ್ತಾರೆ. ಸ್ನೇಹಿತರೆ, ಸಮುದ್ರದಾಳದಲ್ಲಿ ಪ್ರಾಚೀನ ನಗರಗಳಿಗೆ ನಿರ್ಮಾಣಕ್ಕೆ ಬಳಸಲಾದಂತಹ ಕಲ್ಲುಗಳಿವೆ. ಅಲ್ಲಿ ಕೆಲ ಪಿರಮಿಡ್ ಸಹ ಪತ್ತೆಯಾಗಿವೆ. ಈಗಾಗಲೇ ಪ್ರಾಚೀನ ನಗರ ಪತ್ತೆಯಾದಂತಹ ಸ್ಥಳಕ್ಕೆ 44 ಬಾರಿ ಭೇಟಿಯನ್ನ ನೀಡಿದ್ದೇನೆ ಅಂತ ಜಾರ್ಜ್ ಕೆಲೆ ಹೇಳಿಕೊಂಡಿದ್ದಾರೆ. ಅಂದು ನಿರ್ಮಿಸಲಾದಂತಹ ಕಟ್ಟಡಗಳು ಅವಶೇಷಗಳಾಗಿ ಬದಲಾಗಿವೆ ಅಂತ ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, 12 ವರ್ಷಗಳಷ್ಟು ಹಳೆಯದಾದ ನಗರವನ್ನ ಕಂಡು ಹಿಡಿದಿರುವಂತಹ ಜಾರ್ಜ್ ಕೆಲೆ ಅವರ ಹೇಳಿಕೆಯನ್ನ ಹೆಚ್ಚಿನ ತಜ್ಞರು ಒಪ್ಪಿಕೊಂಡಿಲ್ಲ. ನೀರಿನಲ್ಲಿ ಕಂಡು ಬಂದಿರುವಂತಹ ಗ್ರೆನೈಟ್ ನಗರದ ಮಧ್ಯಭಾಗದಲ್ಲಿ ಪಿರಮಿಡ್ ಕೂಡ ಇದೆ ಅಂತ ಜಾರ್ಜ್ ಕೆಲೆ ಅಮೆರಿಕದ WWL ಟಿವಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನೂರಾರು ಕಟ್ಟಡಗಳು ಮರಳು ಮತ್ತು ಹೂಳಿನಿಂದ ಆವೃತವಾಗಿದ್ದು ಅವುಗಳು ಗೀಜಾದ ಗ್ರೇಟ್ ಪಿರಮಿಡ್ಗೆ ಸಂಬಂಧಿಸಿವೆ. ಪ್ರಿಯ ಸ್ನೇಹಿತರೆ, ಡೈಲಿ ಸ್ಟಾರ್ ಪ್ರಕಾರ ಗೆಲೆಯವರು ಸುಮಾರು 50 ವರ್ಷಗಳಿಂದ ಪ್ರಮುಖ ಕಟ್ಟಡಗಳ ಅವಶೇಷಗಳು ಮತ್ತು ಮಹಾಪಿರಮಿಡ್ ವಿಷಯಗಳ ಕುರಿತು ಅಧ್ಯಯನವನ್ನ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಸಮುದ್ರಕ್ಕೆ ಹೋದಾಗ 12,000 ವರ್ಷಗಳಷ್ಟು ಹಳೆಯದಾದಂತಹ ಗ್ರ್ಯಾನೈಟ್ ಸಿಟಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಜಾರ್ಜ್ ಕೆಲೆ ಅವರು ನೋಡಿದಂತಹ ನಗರದ ಬಗ್ಗೆ ಈ ಹಿಂದೆಯೂ ಹಲವಾರು ಬಾರಿ ಚರ್ಚೆಗಳು ನಡೆದಿದ್ದು ಇಲ್ಲಿನ ಸ್ಥಳೀಯ ಮೀನುಗಾರರು ತಮ್ಮ ಬಲೆಯಲ್ಲಿ ವಿಚಿತ್ರ ಬಂಡೆಗಳು ಸಿಕ್ಕಿ ಬೀಳುತ್ತಿರುವ ಬಗ್ಗೆ ಹಲವಾರು ಬಾರಿ ಮಾಹಿತಿಯನ್ನ ನೀಡುತ್ತಲೇ ಇರ್ತಾರೆ. ಪ್ರಿಯ ಸ್ನೇಹಿತರೆ, ನೀರಿನಲ್ಲಿ ಇಷ್ಟು ದಪ್ಪ ಮತ್ತು ಗಟ್ಟಿಯಾದಂತಹ ಗ್ರ್ಯಾನೈಟ್ ರಚನೆಯನ್ನ ಯಾರು ನಿರ್ಮಿಸಬಹುದು ಎಂಬ ಪ್ರಶ್ನೆಗಳು ಉದ್ಭವಿಸಿದ್ವು. ಕೆಲ ತಜ್ಞರು ಗೆಲೆಯವರ ಸಂಶೋಧನೆ ಮತ್ತು ಅವರ ವಾದವನ್ನ ಅನುಮಾನದಿಂದಲೇ ನೋಡ್ತಾ ಇದ್ದಾರೆ. ಆದರೂ ಈ ಪಿರಮಿಡ್ ರಚನೆಯ ಮೂಲ ವಯಸ್ಸು ಮತ್ತು ಉದ್ದೇಶದ ಬಗ್ಗೆ ಗೆಲೆ ಆಸಕ್ತಿಯನ್ನ ಹೊಂದಿದ್ದು ಏಕಾಗ್ರತೆಯಿಂದ ಹಾಗೂ ಶ್ರದ್ಧೆಯಿಂದ ತಮ್ಮ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.